ಆಹಾರ ವಿಷಯದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಮಕ್ಕಳಿಗೆ ತಿಳಿವು ಇರೋದಿಲ್ಲ ತಮ್ಮ ಪರಂಪರೆಯಲ್ಲಿ ರೂಢಿಸಿಕೊಂಡು ಬಂದಿರತಕ್ಕಂತ ಆಹಾರ ಪದ್ಧತಿಯನ್ನು ಬದಲಿಸಬಾರದು ಸರ್ಕಾರ ಸಾಮೂಹಿಕವಾಗಿ ಇದನ್ನು ನೀಡೋದರಿಂದಾಗಿ ಸಮಾಜಕ್ಕೆ ಕೆಟ್ಟ ಅಭಿಪ್ರಾಯವನ್ನು ಕೊಟ್ಟಂತಾಗುತ್ತೆ ಹಾಗಾಗಿ ಯಾ ಎಲ್ಲ ಮಕ್ಕಳಿಗೂ ಕೂಡ ಅದರ ಖರ್ಚು ಏನಿದೆ ಬಾಬತ್ತು ಏನಿದೆ ಆ ದ್ರವ್ಯವನ್ನು ನೀಡಲಿ ದುಡ್ಡನ್ನು ನೀಡಲಿ ಅವರು ಯಾರಿಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ಸ್ವೀಕಾರ ಮಾಡಲಿ ಅದನ್ನು ತಿಂತಾರೆ ಶಾಲೆಯಲ್ಲಿ ಇರೋದು ಶಿಕ್ಷಣಕ್ಕೋಸ್ಕರ ಅಲ್ಲಿ ಜೀವನದ ಶೈಲಿಯನ್ನು ಬದಲಿಸುವಂತಹ ವ್ಯವಸ್ಥೆಗೆ ಕೈ ಹಾಕಬಾರದು ಎಲ್ಲರೂ ಇರ್ತಾರೆ ಅಲ್ಲಿ ಹಾಗಾಗಿ ಮತ್ತೆ ಅಲ್ಲಿ ಮಕ್ಕಳೊಳಗೆ ಮತಭೇದ ಉಂಟಾಗುವಂತೆ ಮಾಡಬಾರದು ಅನ್ನೋದು ನಮ್ಮ ಕಳಕಳಿಯ ವಿನಂತಿ ಇವತ್ತು ನಿನ್ನೆ ತಾನೇ ನಾವು ಇವತ್ತಿನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ಮತಾಂತರದ ಒಂದು ಚಟುವಟಿಕೆಯಿಂದಾಗಿ ಮಂಗಳೂರಿನಲ್ಲಿ ನಾಲ್ಕು ಮಂದಿ ಅಸುನೀಗಿದ್ದನ್ನು ಒಂದು ಮನೆಯಲ್ಲಿ ಕಾಣ್ತಾ ಇದ್ದೇವೆ ಮತಾಂತರದ ಈ ಹಾವಳಿ ಒಂದು ಮನೆಯನ್ನೇ ಬಲಿ ತೆಗೆದುಕೊಂಡಿದೆ ಹಾಗಾಗಿ ಇಂತಹ ಪ್ರವೃತ್ತಿಯನ್ನು ಯಾರು ಮಾಡಬಾರದು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ ಇಂತಹ ಮನೆ ಮನೆಯೊಳಗೆ ಸಮಾಜದೊಳಗೆ ವೈಮನಸ್ಸನ್ನು ಆತಂಕವನ್ನು ಹುಟ್ಟು ಹಾಕುವಂತಹ ಈ ಮತಾಂತರದ ಪ್ರಕ್ರಿಯೆಯನ್ನು ಕಾನೂನು ಮೂಲಕ ಅದನ್ನು ವಿರೋಧಿಸಬೇಕು ಸಹಜವಾಗಿ ಯಾರಿಗೆ ಅಭಿಪ್ರಾಯ ಇದೆ ಅದಕ್ಕೆ ಯಾರದು ಕೂಡ ಅಡ್ಡಿ ಇಲ್ಲ ಆದರೆ ಬಲವಂತ ಆಮಿಷ ಮೂಲ ಮೂಲಕ ಮತಾಂತರವನ್ನು ಮಾಡಲಿಕ್ಕೆ ಮುಂದಾಗುವಂತಹದ್ದು ಒಂದು ಮನೆಯನ್ನು ಒಡೆದಂತಾಗುತ್ತೆ ಕುಟುಂಬವನ್ನು ಒಡೆದಂತಾಗುತ್ತೆ ಸಮಾಜವನ್ನು ಒಡೆದಂತಾಗುತ್ತೆ ಹಾಗಾಗಿ ಇಂತಹ ಈ ಇದನ್ನು ದುಷ್ಟಜಾಲದಿಂದ ನಾವು ಭಾವಿಸುತ್ತೇವೆ ಹಾಗಾಗಿ ಸರ್ಕಾರ ಇದನ್ನು ಕಾನೂನು ಮೂಲಕವಾದರೂ ಕೂಡ ನಿಗ್ರಹ ಮಾಡಬೇಕು ಅಂತ ನಾವು ಬಯಸುತ್ತೇವೆ